ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧನ ಸಂಘಟಿತ ರೂಪದಲ್ಲಿ ಸರ್ವರ ಶುಭ ಸಂಕಲ್ಪ ಆಗಿದೆ. ನಾವು ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಸಂಘಟಿತ ರೂಪದಲ್ಲಿ ಎಲ್ಲರೂ ಆ ಕಾರ್ಯದ ಬಗ್ಗೆ ಶುಭ ಸಂಕಲ್ಪವನ್ನು ಮಾಡಿದಾಗ ಆ ಕಾರ್ಯದಲ್ಲಿ ನಮಗೆ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾವುದಾದರೂ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಸಾಧನ ಆಗಿದೆ. ಸಂಘಟಿತ ರೂಪದಲ್ಲಿ ಉಮಂಗುತ್ಸಾಹದ ಸಂಕಲ್ಪ. ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಸಫಲತೆ ಪ್ರಾಪ್ತಿಯಾಗಬೇಕು ಅಂದರೆ ಸಂಘಟಿತ ರೂಪದಲ್ಲಿ ಎಲ್ಲರೂ ಆ ಕಾರ್ಯದ ಬಗ್ಗೆ ಉಮಂಗುತ್ಸಾಹದ ಸಂಕಲ್ಪವನ್ನು ಮಾಡಬೇಕು. ಸರ್ವರ ಶುಭ ಸಂಕಲ್ಪ ಅಥವಾ ಸರ್ವರ ಉಮಂಗುತ್ಸಾಹದ ಸಂಕಲ್ಪ ಆ ಕಾರ್ಯದಲ್ಲಿ ನಮಗೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಸಂಘಟಿತ ರೂಪದಲ್ಲಿ ಸರ್ವರ ಶುಭ ಸಂಕಲ್ಪ ಮತ್ತು ಉಮಂಗುತ್ಸಾಹದ ಸಂಕಲ್ಪ ಅಸಫಲತೆಯ ಸಂಕಲ್ಪವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಯಾವಾಗ ಸಂಘಟಿತ ರೂಪದಲ್ಲಿ ಈ ಕಾರ್ಯ ನಡೆಯುತ್ತಿದೆ ಎಂದು ಎಲ್ಲರೂ ಶುಭ ಸಂಕಲ್ಪವನ್ನು ಮಾಡುತ್ತಾರೋ, ಉಮಂಗುತ್ಸಾಹದ ಸಂಕಲ್ಪವನ್ನು ಮಾಡುತ್ತಾರೋ, ಆಗ ಸರ್ವರ ಶುಭ ಸಂಕಲ್ಪ ಮತ್ತು ಉಮಂಗುತ್ಸಾಹದ ಸಂಕಲ್ಪ ಅಸಫಲತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಯಾವುದಾದರೂ ಒಂದು ಕೋಟೆ ಯಾವಾಗ ದುರ್ಬಲ ಆಗುತ್ತದೆ ಅಂದರೆ ಯಾವಾಗ ಆ ಕೋಟೆಯಲ್ಲಿರುವಂತಹ ಯಾವುದಾದರೂ ಒಂದು ಇಟ್ಟಿಗೆ ಅಲುಗಾಡುತ್ತದೆಯೋ ಆಗ ಸಂಪೂರ್ಣ ಕೋಟೆಯೇ ದುರ್ಬಲ ಆಗಿಬಿಡುತ್ತದೆ. ಕೋಟೆಯಲ್ಲಿರುವ ಎಲ್ಲಾ ಇಟ್ಟಿಗೆಗಳು ಶಕ್ತಿಶಾಲಿಯಾಗಿದ್ದಾಗ ಯಾವ ಕಾರಣಕ್ಕೂ ಕೋಟೆ ಅಲುಗಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ನಮ್ಮ ಈ ಕೋಟೆ ಅಲುಗಾಡಬಾರದು ಎಂದು ನಾವು ಬಯಸಿದರೆ ಈ ಸಂಘಟನೆಯಲ್ಲಿ ಸರ್ವರಲ್ಲೂ ಉಮಂಗುತ್ಸಾಹದ ಸಂಕಲ್ಪ ಇರಬೇಕು ಮತ್ತು ಶ್ರೇಷ್ಠ ಸಂಕಲ್ಪ ಇರಬೇಕು, ಸಹಯೋಗವನ್ನು ನೀಡುವ ಸಂಕಲ್ಪ ಇರಬೇಕು. ಆಗ ಸಫಲತೆ ಸಿಕ್ಕೇ ಬಿಟ್ಟಿದೆ ಎಂದು ಅನುಭವ ಆಗುತ್ತದೆ. ಸಂಘಟಿತ ರೂಪದಲ್ಲಿ ಸರ್ವರು ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಾಗ, ಸಂಘಟಿತ ರೂಪದಲ್ಲಿ ಸರ್ವರು ನಮ್ಮ ಕಾರ್ಯಕ್ಕೆ ಸಹಯೋಗವನ್ನು ನೀಡಿದಾಗ ಈ ಕಾರ್ಯ ಆಗಬೇಕು ಎಂದು ಎಲ್ಲರೂ ಉಮಂಗುತ್ಸಾಹದಿಂದ ಶುದ್ಧ ಸಂಕಲ್ಪವನ್ನು ಮಾಡಿದಾಗ ಕಾರ್ಯದಲ್ಲಿ ಸಫಲತೆ ಸಿಕ್ಕೇ ಬಿಡುತ್ತದೆ. ಒಂದು ವೇಳೆ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ನಮ್ಮಲ್ಲಿ ಉಮಂಗುತ್ಸಾಹ ಇರದೇ ಇದ್ದರೆ ನಾವು ಸಫಲತೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವಾಗ ಆ ಕಾರ್ಯದಲ್ಲಿ ನಮಗೆ ಸುಸ್ತಾಗಿ ಬಿಟ್ಟರೆ ಸುಸ್ತಾದಂತಹ ವ್ಯಕ್ತಿ ಎಂದು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಸುಸ್ತನ್ನು ತ್ಯಾಗ ಮಾಡಿ ಸುಸ್ತಿನಿಂದ ಮುಕ್ತಾಗಿ ಉತ್ಸಾಹದಲ್ಲಿ ಇದ್ದು ಕಾರ್ಯವನ್ನು ಮಾಡಬೇಕು ಮತ್ತು ಶುಭ ಸಂಕಲ್ಪವನ್ನು ಮಾಡಿ ಕಾರ್ಯವನ್ನು ಆರಂಭ ಮಾಡಿದಾಗ ಕಾರ್ಯದಲ್ಲಿ ಅವಶ್ಯವಾಗಿ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.